ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆ ನೀಡಿರುವ ಹರ್ ಘರ್ ತಿರಂಗ ಆಂದೋಲನಕ್ಕೆ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಸ್ಪಂದನೆ. ನಾನು ಆತನ ಬಗ್ಗೆ ಬಾಯಿ ಬಿಟ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ, ಸುಮ್ಕೆ ಬಾಯಿ ಮುಚ್ಕೊಂಡಿರ ಕೇಳಿ. ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ. ಆರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ದಾಳಿಂಬೆ ಬೆಳೆಗೆ ರೋಗ, ದಾಳಿಂಬೆಯನ್ನು ತಿಪ್ಪೆಗೆ ಎಸೆದ ಯುವ ರೈತ. ವಿದ್ರಾಶ್ವತ್ಥದಲ್ಲಿ ಶಾಸಕ ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ನಡೆದ ಕಾಂಗ್ರೆಸ್ ಪಾದಯಾತ್ರೆ ವೇಳೆ ಮಾಧ್ಯಮದವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಹಲ್ಲೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ನಮ್ಮ ದೇಶಕ್ಕೆ ಗೌರವ ಸೂಚಿಸುವ ಸಲುವಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹರ್ ಘರ್ ತಿರಂಗ ಆಂದೋಲನಕ್ಕೆ ಕರೆ ನೀಡಿದ್ದಾರೆ. ಆಂದೋಲನಕ್ಕೆ ಎಲ್ಲೆಡೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು 75 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಈ ಬಾರಿಯ ಸ್ವಾತಂತ್ರ್ಯೋತ್ಸವವು ಪ್ರತಿಯೊಬ್ಬ ಭಾರತೀಯನಿಗೂ ಸಂಭ್ರಮದ ದಿನವಾಗಿದೆ. ಈ ಸುಸಂದರ್ಭದಲ್ಲಿ ದೇಶಕ್ಕೆ ಗೌರವ ಸೂಚಿಸುವ ಸಲುವಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಹರ್ ಘರ್ ತಿರಂಗ ಆಂದೋಲನವನ್ನು ಆಗಸ್ಟ್ 13 ಮತ್ತು 15 ನಡುವೆ ಪ್ರತಿ ಮನೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲು ಕರೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಸರ್ಕಾರಿ ಕಚೇರಿಗಳಲ್ಲಿ ಈ 3 ದಿನಗಳಲ್ಲೂ ಪ್ರತಿದಿನ ಬೆಳಗ್ಗೆ ಧ್ವಜಾರೋಹಣ ಮಾಡಿ ಸಂಜೆ ಇಳಿಸಬೇಕು. ಮನೆಗಳಲ್ಲಿ ಆಗಸ್ಟ್ 13ರಂದು ಧ್ವಜಾರೋಹಣ ಮಾಡಿದರೆ 15ರವರೆಗೆ ಇರಿಸಬಹುದಾಗಿದೆ. ಹರ್ ಘರ್ ತಿರಂಗ ಅಭಿಯಾನವು ಮನೆ ಮನೆಯಲ್ಲಿ ರಾಷ್ಟ್ರೀಯ ಧ್ವಜ ಹಾರಿಸುವಂತೆ ಪ್ರೇರೇಪಿಸುವುದರ ಮೂಲಕ ರಾಷ್ಟ್ರೀಯ ಭಾವೈಕ್ಯತೆ, ರಾಷ್ಟ್ರಪ್ರೇಮ ಹಾಗೂ ಪ್ರತಿಯೊಬ್ಬರ ಹೃದಯದಲ್ಲಿ ದೇಶಭಕ್ತಿಯ ಭಾವನೆಯನ್ನು ಮೂಡಿಸಿ ಭಾರತೀಯ ರಾಷ್ಟ್ರಧ್ವಜದ ಬಗ್ಗೆ ಜಾಗೃತಿಯನ್ನು ಉತ್ತೇಜಿಸುವುದು ಅಭಿಯಾನದ ಮೂಲ ಉದ್ದೇಶವಾಗಿದೆ. ದೇಶಕ್ಕೆ ಹೋರಾಡಿದ ಮಹಾನ್ ನಾಯಕರ ತ್ಯಾಗ ಬಲಿದಾನಗಳನ್ನು ಪ್ರತಿಯೊಬ್ಬರೂ ಅರಿಯಬೇಕು. ಅದಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಬಾರಿಯ 75ನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯೋತ್ಸವವನ್ನು ಮನೆ ಮನೆಯಲ್ಲೂ ಹಬ್ಬದ ಸಂಭ್ರಮವನ್ನಾಗಿ ಆಚರಿಸಲು ಸೂಚಿಸಿದೆ. ಆದರೆ ರಾಷ್ಟ್ರಧ್ವಜವನ್ನು ಹಾರಿಸುವಾಗ ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ನಾವು ಮಾಡುವ ಸಣ್ಣ ತಪ್ಪು ದೇಶಕ್ಕೆ ಮಾಡಿದ ಅಪಮಾನವಾಗುತ್ತದೆ. ರಾಷ್ಟ್ರಧ್ವಜಕ್ಕೆ ಸಮನಾದ ಅಥವಾ ಎತ್ತರದ ಧ್ವಜವನ್ನು ಹಾರಿಸಬಾರದು. ಹರಿದ ಅಥವಾ ಕೊಳಕು ತ್ರಿವರ್ಣ ಧ್ವಜವನ್ನು ಎಂದಿಗೂ ಹಾರಿಸಬೇಡಿ ಮತ್ತು ಅದನ್ನು ಹಾರಿಸಿದ ನಂತರವೂ ಹರಿದಿದ್ದರೆ ಅದನ್ನು ತೆಗೆಯಬೇಕು. ತ್ರಿವರ್ಣ ಧ್ವಜವನ್ನು ಯಾವಾಗಲೂ ಪೂರ್ಣ ಗೌರವ ಮತ್ತು ಉತ್ಸಾಹದಿಂದ ಹಾರಿಸಿ ಮತ್ತು ನಿಧಾನವಾಗಿ ಕೆಳಗೆ ಇಳಿಸಬೇಕು. ಯಾವುದೇ ಕಾರಣಕ್ಕೂ ರಾಷ್ಟ್ರಧ್ವಜ ನೆಲವನ್ನು ಮುಟ್ಟಬಾರದು. ದಯವಿಟ್ಟು ರಾಷ್ಟ್ರಧ್ವಜದ ಬಗ್ಗೆ ಅರಿವಿರುವ ಪ್ರಜ್ಞಾವಂತರು ಅಕ್ಕಪಕ್ಕದವರಿಗೂ ತಿಳಿಸಿ. ಇನ್ನು ಈ ಬಾರಿಯ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಬೆಂಬಲಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ಸಹ ಪ್ರತಿ ಮನೆ ಮನೆಯಲ್ಲೂ ತಿರಂಗವನ್ನು ಹಾರಿಸಲು ಸೂಚಿಸಿದ್ದಾರೆ. ನಾವು ಈ ಬಾರಿ 76ನೇ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದು 75 ವರ್ಷಗಳನ್ನು ನಾವು ಕಳೆದಿದ್ದೀವಿ. ಸೊ ಸ್ವಾತಂತ್ರ್ಯದ ಸಿಹಿಯನ್ನು 75 ವರ್ಷಗಳು ನಾವೆಲ್ಲ ಭಾರತೀಯರು ಅನುಭವಿಸಿದ್ದೀವಿ. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನವನ್ನು ಸ್ಮರಿಸುವಂಥ ಸಂದರ್ಭ ಇದು. ಜೊತೆಗೆ ಅವರ ಆದರ್ಶಗಳನ್ನು ನಾವು ಮುಂದಿನ ಜನರಿಗೆ, ಮುಂದಿನ ಪೀಳಿಗೆಗಳಿಗೆ ನಾವು ವರ್ಗಾಯಿಸಬೇಕಾಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮದ ಮೂಲಕ ಪ್ರತಿ ಮನೆಯಲ್ಲೂ ತ್ರಿವರ್ಣ ಧ್ವಜವನ್ನು ಹಾರಾಟ ಮಾಡಿಸ್ಬೇಕು ಅಂತ ಒಂದು ನಿರ್ದೇಶನವನ್ನು ಕೊಟ್ಟಿದೆ. ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಡ್ತೀನಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ಮನೆಯ ಮೇಲೂ ತ್ರಿವರ್ಣ ಧ್ವಜ ಆಗಸ್ಟ್ 13, 14, 15ರಂದು ಹಾರಾಟ ಮಾಡಬೇಕು. ಆ ಮೂಲಕ ನಾವು ರಾಷ್ಟ್ರಪ್ರೇಮವನ್ನು, ಒಗ್ಗಟ್ಟನ್ನು,
ನಾವೆಲ್ಲ ಭಾರತದ ಹೆಮ್ಮೆಯ ಪ್ರಜೆಗಳು ಅನ್ನೋದನ್ನು ನಾವು ತೋರಿಸ್ಬೇಕಾಗುತ್ತೆ. ಸೊ ತಾವೆಲ್ಲರೂ ತಪ್ಪದೆ ಹಣ ಕೊಟ್ಟು ಬಾವುಟವನ್ನು ಕೊಂಡ್ಕೊಂಡು ತ್ರಿವರ್ಣ ಧ್ವಜವನ್ನು ತಮ್ಮ ಮನೆ ಮೇಲೆ ಹಾರಾಟ ಮಾಡಬೇಕು. ಎಲ್ಲ ಸರ್ಕಾರಿ ನೌಕರರು, ಎಲ್ಲ ಸರ್ಕಾರಿ ಕಚೇರಿಗಳು, ಎಲ್ಲ ಏನು ವಾಣಿಜ್ಯ ಅಂಗಡಿ ಮುಗಟ್ಟುಗಳಿದೆ ಎಲ್ಲದರ ಮೇಲೂ ಸಹ ತ್ರಿವರ್ಣ ಧ್ವಜವನ್ನು ಹಾರಿಸ್ಬೇಕು. ಇದಕ್ಕಾಗಿಯೇ ದೇಶ ಧ್ವಜ ಸಂಹಿತೆಯನ್ನು ಸ್ವಲ್ಪ ಮಟ್ಟಿಗೆ ರಿಯಾಯಿತಿ ಕೊಟ್ಟು ಬಾವುಟವನ್ನು ಹಾರಿಸೋದಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯೋತ್ಸವದಲ್ಲೂ ಸಹ ತಾವೆಲ್ಲರೂ ಹೆಮ್ಮೆಯಿಂದ ಪಾಲ್ಗೊಂಡು ಈ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕು. ಈ ಸಂದರ್ಭದಲ್ಲಿ ಎಲ್ಲ MMTV ವೀಕ್ಷಕರಿಗೆ ನಾನು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ನಮಸ್ಕಾರ. ಈ ಆಗಸ್ಟ್ 15ನೇ ತಾರೀಕರಂದು ನಮ್ಮ ಭಾರತ ದೇಶವು 75ನೇ ಸ್ವಾತಂತ್ರ್ಯೋತ್ಸವವನ್ನು ಇಡೀ ದೇಶ ಆಚರಿಸಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ನಾನು MMTVಯ ಸಮಸ್ತ ವೀಕ್ಷಕ ಬಂಧುಗಳಿಗೆ 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ. ಮಾನ್ಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಈ ಒಂದು 75ನೇ ಅಮೃತ ಮಹೋತ್ಸವವನ್ನು ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಿ ಹರ್ ಘರ್ ತಿರಂಗ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಮನೆ ಮನೆಯ ಮೇಲೆಯೂ ಒಂದು ತಿರಂಗ ಧ್ವಜವನ್ನು ಹಾರಿಸಬೇಕು, ಎಲ್ಲರೂ ಈ ಒಂದು ಹಬ್ಬವನ್ನು ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಬೇಕು ಅಂತ ನಿರ್ದೇಶನಗಳನ್ನು ನೀಡುತ್ತದೆ. ಸೊ ಇದರನ್ವಯ ಸಮಸ್ತ ಬಂಧುಗಳಲ್ಲಿ ನಾನು ಕೋರ್ಕೊಳ್ಳೋದೇನೆಂದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಯ ಮೇಲೆ ಈ ಒಂದು ನಮ್ಮ ರಾಷ್ಟ್ರೀಯ ಧ್ವಜವನ್ನು ಹಾರಿಸಿ ಈ ಒಂದು ಹಬ್ಬವನ್ನು ನಮ್ಮ ಮನೆ ಮನೆಯಲ್ಲಿಯೂ ಬಹಳ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಬೇಕೆಂದು ಕೋರ್ತೇನೆ. ಘರ್ ಘರ್ ತಿರಂಗ, ಹರ್ ಘರ್ ತಿರಂಗ, ಘರ್ ಘರ್ ತಿರಂಗ, ಹರ್ ಘರ್ ತಿರಂಗ. 75 ವರ್ಷದ ಅಮೃತ ಮಹೋತ್ಸವದ ಕಾಲದಲ್ಲಿ ಇವತ್ತು ನಮ್ಮ ಭಾರತದ ಸ್ವಾತಂತ್ರ್ಯವನ್ನು ಆಚರಣೆ ಮಾಡುವಂತಹ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಇದನ್ನು ಅತ್ಯಂತ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಾವೆಲ್ಲ ಕೂಡ ಆಚರಣೆ ಮಾಡೋಣ. ತಾವೆಲ್ಲ ಕೂಡ ಆಗಸ್ಟ್ 2ರಿಂದ ಆಗಸ್ಟ್ 15ನೇ ತಾರೀಕು ನಿಮ್ಮೆಲ್ಲ DPಗಳಲ್ಲಿ ಇವತ್ತು ನಮ್ಮ ರಾಷ್ಟ್ರಧ್ವಜದ ಮುಖಚಿತ್ರವನ್ನು ನೀವು ಹಾಕಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ. ಅದೇ ರೀತಿಯೇ ಆಗಸ್ಟ್ 13ರಿಂದ ಆಗಸ್ಟ್ 15ನೇ ತಾರೀಕುವರೆಗೂ ನಮ್ಮ ರಾಷ್ಟ್ರ ಧ್ವಜವನ್ನು ನಮ್ಮೆಲ್ಲ ಮನೆಗಳ ಮೇಲೆ, ನಮ್ಮ ಕಚೇರಿಗಳ ಮೇಲೆ ಇವತ್ತು ಪ್ರತಿಯೊಬ್ಬರೂ ಕೂಡ ಹಾರಿಸೋದ್ರ ಮುಖಾಂತರ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋಣ. ಭಾರತದ ಭಾವೈಕ್ಯತೆ, ಐಕ್ಯತೆಯನ್ನು ಪ್ರತಿಪಾದಿಸುವಂಥ ಒಂದು ದೊಡ್ಡ ಆಂದೋಲನದ ರೀತಿಯಲ್ಲಿ ನಾವು ಆಚರಣೆ ಮಾಡೋಣ ಅಂತ ತಮ್ಮೆಲ್ಲರಲ್ಲೂ ಕೂಡ ಅತ್ಯಂತ ಕಳಕಳಿಯ ಮನವಿಯನ್ನು ಮಾಡಿ ಈ ದೇಶದಲ್ಲಿ 20 ಕೋಟಿ ಜನರು, 20 ಕೋಟಿ ಮನೆಗಳ ಮೇಲೆ ನಾವು ಈ ಒಂದು ರಾಷ್ಟ್ರಧ್ವಜವನ್ನು, ನಮ್ಮ ರಾಷ್ಟ್ರಧ್ವಜವನ್ನು ನಾವು ಹಾರಿಸಬೇಕು. ಇದು ಹಾರಿಸೋದ್ರಿಂದ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಸಾವಿರಾರು ಲಕ್ಷಾಂತರ ಹುತಾತ್ಮರನ್ನು ಇವತ್ತು ಸ್ಮರಣೆ ಮಾಡುವಂಥ ಅವಕಾಶ ನಮಗೆ ಸಿಕ್ಕಿದೆ. ಒಟ್ಟಿನಲ್ಲಿ ಎಂದೂ ಸಿಗದ ಭಾಗ್ಯ ಪ್ರತಿಯೊಬ್ಬರಿಗೂ ತಿರಂಗ ಧ್ವಜವನ್ನು ಹಾರಿಸುವ ಭಾಗ್ಯ ಈ ಬಾರಿ ಸಿಕ್ಕಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳೋಣ, ದೇಶಾಭಿಮಾನವನ್ನು ಮೆರೆಯೋಣ, ನಾವೆಲ್ಲ ಒಂದೇ ಎಂಬುದನ್ನು ತೋರಿಸೋಣ. ನಾನೆಲ್ಲರೂ ಮನವಿ ಮಾಡೋದೇನಪ್ಪ ಅಂದರೆ ಎಲ್ಲರೂ ಕೂಡ ಈ ಖಾದಿ ಧ್ವಜವನ್ನು ತಮ್ಮ ತಮ್ಮ ಮನೆಗಳ ಮೇಲೆ, ತಮ್ಮ ಆಫೀಸ್ಗಳ ಮೇಲೆ ಈ ಖಾದಿ ಧ್ವಜವನ್ನು ಹಾರಿಸ್ಬೇಕು ಅಂತ ನಾನು ಕಳಕಳಿಯ ಮನವಿ. ಎಲ್ಲರೂ ಕೂಡ ಮನೆ ಮನೆಗೂ ಕೂಡ ಒಂದು ನಮ್ಮ ದೇಶದ ಬಾವುಟವನ್ನು, ತ್ರಿವರ್ಣ ಧ್ವಜವನ್ನು ಹಾರಿಸ್ಬೇಕು ಅಂತೇಳ್ಬಿಟ್ಟು ಎಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ನಾನು ಕೂಡ ಬಾವುಟವನ್ನು ನಮ್ಮ ಮನೆಯ ಬಳಿ ಹಾರಿಸ್ತಾ ಇದ್ದೀನಿ. ಪ್ರತಿ ಮನೆ ಮೇಲೆ ಮತ್ತು ಪ್ರತಿ ಅಂಗಡಿ ಮೇಲೆ, ಆಫೀಸ್ ಕಚೇರಿಗಳ ಮೇಲೆ ಎಲ್ಲ ಕೂಡ ತಿರಂಗ ಧ್ವಜ ಹಾರಾಟ ಮಾಡ್ಬೇಕನ್ನೋದು, ಮತ್ತು ಅದರ ಮಹತ್ವವನ್ನು ಇಡೀ ರಾಷ್ಟ್ರದ ಜನತೆಗೆ ಗೊತ್ತಾಗಬೇಕು, ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗೊತ್ತಾಗ ಒಂದು ಕಾರಣನ ಇಟ್ಕೊಂಡು ಇವತ್ತು ಆ ಒಂದು ಘೋಷವಾಕ್ಯವನ್ನು ಪ್ರಧಾನಿಗಳು ಘೋಷ ಮಾಡಿದ್ದಾರೆ. ಇದು ನಮ್ಮ ದೇಶ, ನಮ್ಮ ಹೆಮ್ಮೆ. ಜೈ ಹಿಂದ್.
ಡಿ ದೇವರಾಜ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂ ಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ವಿನ್ಯಾಸ ತ್ರಿಮೂರ್ತಿ. ಸಿದ್ದರಾಮಯ್ಯ 30 ವರ್ಷಗಳ ಕಾಲ ಕಾಂಗ್ರೆಸ್ ವರಿಷ್ಠರಿಗೆ ಬೈಕೊಂಡೇ ಬಂದಿದ್ರು ಎಂಬ ಸಚಿವ ಸುಧಾಕರ್ ಹೇಳಿಕೆಗೆ ಸಿದ್ದು ನಾನು ಆತನ ಬಗ್ಗೆ ಬಾಯಿ ಬಿಟ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಎಂದು ತಿರುಗೇಟು ನೀಡಿದರು. ಎಪ್ಪತ್ತೈದನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಶಾಸಕ ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ಗೌರಿಬಿದನೂರಿನ ವಿಧುರಾಶ್ವಥದಲ್ಲಿ ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭಾಗಿಯಾದರು. ಕಾರ್ಯಕ್ರಮ ಮುಗಿದ ನಂತರ ಸಿದ್ದರಾಮಯ್ಯನವರು ಮಾತನಾಡುತ್ತಾ, ಸಿದ್ದರಾಮಯ್ಯ 30 ವರ್ಷಗಳ ಕಾಲ ಕಾಂಗ್ರೆಸ್ ವರಿಷ್ಠರಿಗೆ ಬೈಕೊಂಡೇ ಬಂದಿದ್ರು ಎಂಬ ಸಚಿವ ಸುಧಾಕರ್ ಹೇಳಿಕೆಗೆ ನಾನು ಆತನ ಬಗ್ಗೆ ಬಾಯಿ ಬಿಟ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ. ಸುಧಾಕರ್ ಎಲ್ಲಿದ್ರು ಗೊತ್ತಾ? ಸುಧಾಕರ್ಗೆ ಬಾಯಿ ಮುಚ್ಕೊಂಡು ಇರೋಕೆ ಹೇಳು. ಸುಧಾಕರ್ಗೆ ಟಿಕೆಟ್ ಕೊಟ್ಟಿದ್ದು ನಾನು. ಸುಧಾಕರ್ಗೆ ಪ್ರಬಲ ಅಭ್ಯರ್ಥಿಯನ್ನು ಹಾಕುತ್ತೇನೆ. ಮುಂದಿನ ಚುನಾವಣೆಯಲ್ಲಿ ಸುಧಾಕರನ್ನು ಸೋಲಿಸಿಯೇ ತೀರುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಚೀಫ್ ಮಿನಿಸ್ಟರ್ ಆಗಕ್ಕೆ ಪ್ರಯತ್ನ ಮಾಡಿದ್ರು, ಸಿಕ್ಕಲಿಲ್ವಲ್ಲ, ಅದಕ್ಕೆ ಏನೇನೋ ಮಾತಾಡ್ತಾರೆ. ಸರ್, ಚಿಕ್ಕಬಳ್ಳಾಪುರದ ಆರೋಗ್ಯ ಸಚಿವರು ಸುಧಾಕರ್ ಅವರು ಸಿದ್ದರಾಮಯ್ಯ ಅವರು 30 ವರ್ಷಗಳ ಕಾಲ ಇಂದಿರಾ ಗಾಂಧಿ ಮತ್ತು ಸಾರಿ ಅವ್ರನ್ನ ಕುಟುಂಬವನ್ನು ಬೈಕೊಂಡು ಬಂದಿದ್ರು. ಇತ್ತೀಚೆಗೆ 10 ವರ್ಷಗಳಿಂದ ಪ್ರೇಮ ಪ್ರೀತಿ ಬಂದ್ಬಿಟ್ಟಿದೆ. ಇವ್ರು ಎಲ್ಲಿದ್ರು? ಇವರು ಮೊದಲು ಸುಧಾಕರ್ ಎಲ್ಲಿದ್ನಪ್ಪ ನಿಂಗೆ ಗೊತ್ತಾ? ಎಲ್ಲಿದ್ರು ಗೊತ್ತಾ? ಅವ್ರ ಟಿಕೆಟ್ ಯಾರು ಕೊಡಿಸಿದ್ರು ಅಂತ ಗೊತ್ತಾ? ಹಾಂ, ನಾನು ಟಿಕೆಟ್ ಕೊಡಿಸಿದ್ದು ಅವ್ರಿಗೆ. ಬಾಯಿ ಮುಚ್ಕೊಂಡು ಇರು ಅಂತ ಹೇಳು ಅವನು. ಎಲ್ಲ ಕಥೆಯೆಲ್ಲ ಹೇಳಬೇಕಾಗತ್ತೆ, ಬಾಯಿ ಮುಚ್ಕೊಂಡು ಇರು ಅಂತ ಹೇಳಿ. ಈಗ ನಾನೇ ಟಿಕೆಟ್ ಕೊಡಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟಿದ್ದೀನಿ, ಏನು ಹೇಳೋದು ಬೇಡ. ಬಾಯಿ ಮುಚ್ಕೊಂಡಿದ್ರೆ ಏನು ಹೇಳಲ್ಲ ನಾನು. ಏನೋ ಅಸ್ತ್ರ ಇದೆ ಅಂದಂಗಾಯ್ತಲ್ಲ ಸರ್. ನಮ್ಮ ಪಾರ್ಟಿಲಿ ಇದ್ರು ಕೊಡಿಸಿದ್ದೀರಿ ಅಲ್ಲ ಸರ್, ಅವ್ರ ಬಗ್ಗೆ ಏನೋ ಮಾಹಿತಿ ಇರ್ಬೇಕಲ್ಲ ಸರ್. ಏನ್ ಮಾಹಿತಿ? ಈಗ ಹೇಳೋದು ಬೇಡ ಅಂತ ಇದ್ರಲ್ಲ, ಏನೋ ಮಾಹಿತಿ ಇರ್ಬೇಕು. ಬೇಡ ಕಥೆಯೆಲ್ಲ, ಹಿಂದಿನ ಕಥೆಯೆಲ್ಲ ಹೇಳೋದು ಬೇಡ ಅಂತ ಹೇಳಿದ್ರೆ ಹೆಂಗ್ ಟಿಕೆಟ್ ಸಿಕ್ತು ಏನು ಅಂತ ಹೇಳೋದು ಬೇಡ. ಸರ್, ಸುಧಾಕರ್ ವಿರುದ್ಧ ಯಾರು ನಿಲ್ಲಿಸ್ತೀರಾ ಸರ್? ಸುಧಾಕರ್ ವಿರುದ್ಧ ಅಭ್ಯರ್ಥಿ ಒಬ್ಬರು ಪ್ರಬಲ ಅಭ್ಯರ್ಥಿ ಆಗ್ತೀವಿ. ಇನ್ನು ಎಲೆಕ್ಷನ್ ಇದೆಯಲ್ಲ, 7-8 ತಿಂಗಳಿದೆ. ಪ್ರಬಲ ಅಭ್ಯರ್ಥಿ ಆಗ್ತೀವಿ, ಮುಂದಿನ ಚುನಾವಣೆಯಲ್ಲಿ ಸೋಲಿಸ್ತೀವಿ. ಇಲ್ಲಿ ಈ ಭಾಗದಲ್ಲಿ ಕೆಎಚ್ ಮುನಿಯಪ್ಪ ಅವರು ಯಾಕೋ ಸಾಕಷ್ಟು ಮುನಿಸಿಕೊಂಡಿದ್ದಾರೆ ಸರ್. ನಿಮ್ಮಲ್ಲಿ ಒಗ್ಗಟ್ಟಾಗಿದೀವಪ್ಪ, ಏನ ಬೇಡ, ಸುಮ್ಮನೆ ನೀವು ಹುಟ್ಟಾಕಕ್ ಹೋಗ್ಬೇಡಿ. ಎಲ್ಲ ಒಗ್ಗಟ್ಟಾಗಿದೆ, ಇರ್ತವೆ ಅಸಮಾಧಾನಗಳು ಇದ್ದೇ ಇರ್ತವೆ ರಾಜಕೀಯದಲ್ಲಿ. ಯಾವಾಗಲೂ ಕೂಡ ಒಂದೇ ಅಭಿಪ್ರಾಯ ಇರೋಕ್ಕೆ ಸಾಧ್ಯ ಆಗಲ್ಲ. ಪ್ರಜಾಪ್ರಭುತ್ವದಲ್ಲಿ ಯಾರಿಗೆ ನಂಬಿಕೆ ಇರ್ತದೆ ಅವ್ರು ಯಾರು ಕೂಡ ಒಂದೇ ಅಭಿಪ್ರಾಯದಲ್ಲಿ ಇರೋಕ್ಕಾಗಲ್ಲ. ಒಂದೇ ಅಭಿಪ್ರಾಯ ಎಲ್ಲಿರ್ತದೆ ಅಂತಂದ್ರೆ ಡಿಕ್ಟೇಟರ್ಶಿಪ್ ಇರೋ ಕಡೆ ಇರ್ತದೆ. ಬುಷ್, ಎಂಎಂ ಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್. ಬ್ರೇಕ್ನ ನಂತರ ಎಂಎಂ ಟಿವಿ ನ್ಯೂಸ್ ಮುಂದುವರಿಯುತ್ತದೆ. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಜೈನ್ ಮಿಷನ್ ಹಾಸ್ಪಿಟಲ್ನಲ್ಲಿ ಉಚಿತ ಕಣ್ಣು ಮತ್ತು ದಂತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಜೈನ್ ಮಿಷನ್ ಹಾಸ್ಪಿಟಲ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಿನಾಂಕ ಆಗಸ್ಟ್ 10-20. ಸಮಯ ಬೆಳಿಗ್ಗೆ 10-00 to 2:00. ಶಿಬಿರದಲ್ಲಿ ಶಸ್ತ್ರಚಿಕಿತ್ಸೆಗೆ ಸೂಚಿಸಿದ್ದಲ್ಲಿ ಅಥವಾ ಹೆಚ್ಚಿನ ಚಿಕಿತ್ಸಾ ವಿಧಾನಗಳಿಗೆ ಶೇಕಡ 50% ರಿಯಾಯಿತಿ ಇರುತ್ತದೆ. ಶಸ್ತ್ರಚಿಕಿತ್ಸೆಗಳನ್ನು ಬೆಂಗಳೂರಿನ ಹಿರಿಯ ವೈದ್ಯರು ಮಾಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ನೋಂದಣಿಗಾಗಿ ಸಂಪರ್ಕಿಸಿ 6364453769. ಓಂ ಡೆಕೋರೇಷನ್ ಅಂಡ್ ಸರ್ವಿಸಸ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಸೋದರತೆಯ ಬಾಂಧವ್ಯವನ್ನು ಬೆಸೆಯುವ ರಕ್ಷಾಬಂಧನಕ್ಕಾಗಿ ಬಣ್ಣ ಬಣ್ಣದ ಸಾಮಾನ್ಯ ರಾಖಿಗಳಿಂದ ಹಿಡಿದು ಫ್ಯಾನ್ಸಿ ರಾಖಿಗಳು ಲಭ್ಯ. ಅದು ನಿಮ್ಮ ಕೈಗೆಟಕುವ ಬೆಲೆಯಲ್ಲಿ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಓಂ ಡೆಕೋರೇಷನ್ ಅಂಡ್ ಸರ್ವಿಸಸ್, ಟೌನ್ ಹಾಲ್ ಸರ್ಕಲ್, ಅಪೋಸಿಟ್ ಟು ಮುನ್ಸಿಪಲ್ ಆಫೀಸ್, ಬಿಸೈಡ್ ಇಂಡಿಯನ್ ಕಾಫಿ ವರ್ಕ್ಸ್, ಚಿಕ್ಕಬಳ್ಳಾಪುರ.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8892498657. ಪುನೀತ್ ಎವಿ ಮಾಲೀಕರು, ಓಂ ಡೆಕೋರೇಷನ್ ಅಂಡ್ ಸರ್ವಿಸಸ್. ದಾಳಿಂಬೆ ಬೆಳೆಗೆ ರೋಗ ತಗುಲಿದ್ದು 6 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ದಾಳಿಂಬೆಯನ್ನು ಯುವ ರೈತನೋರ್ವ ತಿಪ್ಪೆಗೆ ಎಸೆದಿರುವ ಘಟನೆ ಬಾಗೇಪಲ್ಲಿ ತಾಲೂಕಿನ ರಾಯದುರ್ಗಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ರಾಯದುರ್ಗಂಪಲ್ಲಿ ಗ್ರಾಮದ ರೈತ ಮಂಜುನಾಥ್ ಮತ್ತು ನಟರಾಜ್ ಎಂಬುವವರು ಸುಮಾರು 1 ವರ್ಷದಿಂದ ದಾಳಿಂಬೆ ಬೆಳೆಯನ್ನು ಬೆಳೆದಿದ್ದರು. ಗಿಡದಲ್ಲಿನ ಕಾಯಿಗಳನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಕಟಾವು ಮಾಡಬೇಕಾಗಿತ್ತು. ಕಟಾವುಗೆ ಬಂದಿದ್ದ ಬೆಳಗ್ಗೆ ದಂಡಾಣು ರೋಗ ತಗುಲಿದ್ದು ಗಿಡದಲ್ಲಿನ ಕಾಯಿಗಳನ್ನು ಕಿತ್ತು ತಿಪ್ಪೆಗೆ ಸುರಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 1 ವರ್ಷದಿಂದ 30 ಲಕ್ಷದವರೆಗೆ ದಾಳಿಂಬೆ ತೋಟದ ನಿರ್ವಹಣೆಗೆ ಖರ್ಚು ಮಾಡಿರುವ ರೈತನಿಗೆ ದಾಳಿಂಬೆ ಹಣ್ಣಿಗೆ ದಾಳಿಯಿಟ್ಟ ಕೊಳೆ ರೋಗ ಅಂತ್ರಾಕ್ನೋಸ್ ಬೆಳೆಯನ್ನೇ ಹಾಳು ಮಾಡುತ್ತಿದೆ. ಇದರಿಂದ ಅಂದಾಜು 10-12 ಲಕ್ಷ ರೂಪಾಯಿ ನಷ್ಟವನ್ನು ರೈತ ಅನುಭವಿಸಿ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಕೊಳೆ ರೋಗದಿಂದಾಗಿ ದಾಳಿಂಬೆ ಹಣ್ಣಿಗೆ ಮಳೆ ಹನಿಗಳು ಬಿದ್ದ ಜಾಗದಲ್ಲಿ ಕಪ್ಪು ಮಚ್ಚೆಗಳು ಕಾಣುತ್ತವೆ. ಶಿಲೀಂಧ್ರದಿಂದ ಬರುವ ಈ ಕೊಳೆ ರೋಗವು ಕಾಯಿ ಎಲೆ ಹಣ್ಣುಗಳ ಮೇಲೆ ಕೆಂಪು ಹಾಗೂ ಕಪ್ಪು ಸಣ್ಣ ಮಚ್ಚೆಗಳು ಕಂಡುಬಂದು ಇಡೀ ಹಣ್ಣು ಕೊಳೆಯುತ್ತಿದೆ. ದಿನದಿಂದ ದಿನಕ್ಕೆ ದಾಳಿಂಬೆ ಹಣ್ಣುಗಳು ಕೂಡ ನಾಶವಾಗುತ್ತಿದೆ. ಇದರಿಂದ ಮನನೊಂದು ಬೆಳೆಗಾರ ಮಂಜುನಾಥ್ ಮತ್ತು ನಟರಾಜ ಕಂಗಾಲಾಗಿದ್ದಾರೆ. ತಾಲೂಕಿನಲ್ಲಿ ಒಣ ಬೇಸಾಯ ಹೆಚ್ಚಾಗಿರುವುದರಿಂದ ಈ ಭಾಗದ ರೈತರು ದಾಳಿಂಬೆ ಬೆಳೆಯುತ್ತಿದ್ದಾರೆ. ಕೈತುಂಬ ಆದಾಯದ ಕನಸಲ್ಲಿ ಬೆಳೆಗೆ ರೋಗ ತಗುಲಿ ಮೈತುಂಬ ಸಾಲ ಮಾಡಿಕೊಂಡವರು ಹೆಚ್ಚಾಗಿದ್ದಾರೆ. ಹಾಗಾಗಿ ದಾಳಿಂಬೆ ಬೆಳೆದ ರೈತರಿಗೆ ಸರ್ಕಾರದಿಂದ ಪರಿಹಾರದ ಪ್ಯಾಕೇಜ್ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ನಾವು ಇಲ್ಲಿ 6.5 ಎಕರೆ ದಾಳಿಂಬೆ ಮಾಡಿದ್ರೆ ರಾಯದುರ್ಗದಲ್ಲಿ ಬಾಗೇಪಲ್ಲಿಯಿಂದ 4 ಕಿಲೋಮೀಟರ್. ನಾವು ಅಣ್ಣ ತಮ್ಮ ಇಬ್ಬರು ಭಾಳ ಶ್ರಮ ಪಟ್ಟು ಭಾಳ ಹೆಚ್ಚ ಮಾಡಿದ್ದೀರಿ, ನಮಗೆ ಲಾಸ್ ಆಗಿದೆ. ಅದಕ್ಕೆ ರೈತರಿಗೆ ಲಾಸ್ ಆಗಿರೋದ್ರಿಂದ ಪರಿಹಾರ ಏನಾದರೂ ನಿಮ್ಮ ಗೌರ್ಮೆಂಟ್ನಿಂದ ಕೊಡಿ, ನಮಗೆ ಕೇಳ್ಕೊತ ಇದ್ದೀರಿ, ಮನವಿ ಮಾಡ್ತಾ ಇದ್ದೀರಿ. ರೈತರ ಕಷ್ಟ ನಿಮಗೆ ಗೊತ್ತಿರುತ್ತೆ, ನಮಗೆ ಗೊತ್ತೈತೆ ಕಷ್ಟ, ನಿಮ್ಗೆ ಗೊತ್ತು, ತಿಳುವಳಿಕೆ ಮಾಡ್ಕೊಳ್ಳಿ, ನಮಗೆ ಮನವಿ ಮಾಡಿ. ಹೋಗಿದೆಯಲ್ಲ ತೋಟ, ಮಳೆ ಹನಿಯಿಂದ ಜಾಸ್ತಿ ಮಳೆ ಆಗಿ ಎಷ್ಟೇ ಔಷಧಿಗಳು ಹೊಡೆದ್ರು ಕಂಟ್ರೋಲ್ ಬರ್ತಾ ಇಲ್ಲ. ಡೈಲಿ ದಿನ ಬಿಟ್ಟ ದಿನ ಮದ್ದು ಹೊಡಿದಿರಿ, 25,000 ಆಗುತ್ತೆ ದಿನ ಮದ್ದು ಹೊಡೆಯೋಕೆ. ಔಷಧಿ 8 ಲಕ್ಷ ಮದ್ದಿಗೆ ಆಗಿದೆ. ನಾವು ಈ ಥರ ಆಗಿದೆ, ನಮಗೆ ವೇಸ್ಟ್ ಆಗಿದೆ. ನಮ್ಗೇನ ಗೌರ್ಮೆಂಟ್ ನಿಂಕ ಪರಿಹಾರ ಸ್ವಲ್ಪ ಕೊಡಿ. 6 ತಿಂಗಳಾಗಿದೆ ಬೆಳೆ, 30 ಲಕ್ಷ ಬಂಡವಾಳ ಹಾಕಿದ್ದೀವಿ. ಎಲ್ಲ ಮಳೆ ಇದರಿಂದ ಕಾಯಿ ಎಲ್ಲ ಹೊಡಿತಾ ಇದೆ, ಬೆಳೆ ಎಲ್ಲ ಲಾಸ್ ಆಗ್ಬಿಟ್ಟಿದ್ದೀವಿ, ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ. ಏನು ಮಾಡಬೇಕಂತ, ಅದಕ್ಕೆ ಪರಿಹಾರ ಗೌರ್ಮೆಂಟಿಂದ ಏನಾದ್ರೂ ಸಿಗುತ್ತಾ ಅಂತ. ನಿಮ್ಮ 30 ಲಕ್ಷ ಆಗಿದೆ, ತುಂಬ ಕಷ್ಟ ಬಿದ್ದು ನಾವು ಇಲ್ಲಿಂದ ಬಂದು ಮಾಡಿದ್ದೀವಿ, ಇಲ್ಲಿ ತುಂಬ ಲಾಸ್ ಆಗಿದ್ದೀವಿ. ಸಾಲ ಮಾಡಿ ಇಂಟ್ರೆಸ್ಟ್ ತಿಂಗಳಿಗೆ 50,000 ಇಂಟ್ರೆಸ್ಟ್ ಕಟ್ತಾ ಇದ್ದೀವಿ. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ. ಗೌರಿಬಿದನೂರಿನ ವಿದುರಾಶ್ವತ್ಥದಲ್ಲಿ ಶಾಸಕ ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ಪಾದಯಾತ್ರೆ ನಿಮಿತ್ತ ಕಾರ್ಯಕರ್ತರ ಜನಜಂಗುಲಿಯಿಂದ ಆಂಬ್ಯುಲೆನ್ಸ್ ಪರದಾಡುವಂತಾಯಿತು. ಕಾರ್ಯಕರ್ತರ ದುರ್ವರ್ತನೆಯಿಂದ ಮಾಧ್ಯಮದವರ ಮೇಲೆ ಹಲ್ಲೆ ಮುಂದಾದ ಘಟನೆಯೂ ಸಹ ನಡೆಯಿತು. ಈ ಕುರಿತು 1 ವರದಿ. ಗೌರಿಬಿದನೂರು ಶಾಸಕ ಶಿವಶಂಕರ ರೆಡ್ಡಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದಿಂದ 75ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ವಿದುರಾಶ್ವತ್ಥದಲ್ಲಿ ಬೃಹತ್ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಂಜಾನೆಯಿಂದಲೇ ಕಾಂಗ್ರೆಸ್ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಲು ಪ್ರಾರಂಭಿಸಿದರು. ಕಾರ್ಯಕರ್ತರಿಗಾಗಿ ಬಿಸ್ಕೆಟ್ ಹಣ್ಣುಗಳ ವ್ಯವಸ್ಥೆ ಮಾಡಲಾಗಿತ್ತು. ಟ್ರ್ಯಾಕ್ಟರ್ನಲ್ಲಿದ್ದ ಬಿಸ್ಕೆಟ್ ಹಣ್ಣುಗಳಿಗಾಗಿ ನಾ ಮುಂದು ತಾ ಮುಂದು ಎಂದು ಮುಗಿಬಿದ್ದರು. ಹೌದು
ಕಾರ್ಯಕರ್ತರ ದಟ್ಟಣೆಯಿಂದ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದೇ ವೇಳೆ ಬಂದಿದ್ದ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡಲು ಪೊಲೀಸರು ಹರಸಾಹಸ ಪಟ್ಟರು. ಪಾದಯಾತ್ರೆಗೆ ಸಾಂಸ್ಕೃತಿಕ ಕಲಾ ತಂಡಗಳು ಮೆರಗು ತಂದವು. ಇನ್ನು ಕೆಲ ಪಾದಯಾತ್ರೆಗೆ ಬಂದಿದ್ದ ಕಾರ್ಯಕರ್ತರು ಬಾರ್ನಲ್ಲಿ ಮದ್ಯ ಸೇವನೆಗೆ ಮುಂದಾಗಿದ್ರು. ಮದ್ಯ ಸೇವನೆಯನ್ನು ಮಾಡುತ್ತಿರುವುದನ್ನು ಚಿತ್ರೀಕರಿಸಲು ಹೋದ ಮಾಧ್ಯಮದವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ದುರ್ವರ್ತನೆ ತೋರಿದ್ದಾರೆ. ಅಲ್ಲದೆ ವಿಡಿಯೋ ಮಾಡದಂತೆ ತಡೆದು ಹಲ್ಲೆಗೆ ಮುಂದಾದ ಘಟನೆ ನಡೆದಿದೆ. ಕ್ಯಾಮ್ರಾ ಮುಟ್ಟಿಲ್ಲ, ಆ ರೇಟ್ ತಗೊಂಡಿಲ್ಲ. ಯಾಕಂದ್ರೆ ನಾನು ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಬಂದಿಲ್ಲ, ಇಬ್ಬರು ಮೂರು ಇಟ್ಕೊಂಡಿಲ್ಲ ಕ್ಯಾಮ್ರಾ, ತೊಳ್ಳಾಡಿ ಇಬ್ಬರು ಮೂರು ಇಟ್ಕೊಂಡಿದ್ದಾರೆ. ರೆಕಾರ್ಡ್ ಆಗೈತಲ್ಲ ನೋಡ್ತಿ ಮತ್ತೆ. ಕಾರ್ಯಕ್ರಮಕ್ಕೆ ಕಾರ್ಯಕರ್ತರ ವರ್ತನೆಯಿಂದ ಕಪ್ಪು ಚುಕ್ಕೆಯಾಗಿ ಪರಿಣಮಿಸಿತು. ಬುಷ್ MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್. ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ KV ಕಾಲೇಜ್ ಆಫ್ ಫಾರ್ಮಸಿ, MG ರಸ್ತೆ, ಚಿಕ್ಕಬಳ್ಳಾಪುರ. 2022-23 ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ, ಪಿಯುಸಿ ಪರೀಕ್ಷೆಯ ಉತ್ತೀರ್ಣರಾಗಿರಬೇಕು. ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂ, ಪಿಸಿಬಿ ಅವಧಿ 2 ವರ್ಷ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ, ಪಿಯುಸಿ ಉತ್ತೀರ್ಣರಾಗಿರಬೇಕು. ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂ, ಪಿಸಿಬಿ ಉತ್ತೀರ್ಣರಾಗಿರಬೇಕು. ಅವಧಿ 4 ವರ್ಷಗಳು 8 ಸೆಮಿಸ್ಟರ್ಗಳು. ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ KV ಸತೀಶ್, ಪ್ರಾಂಶುಪಾಲರು, KV ಫಾರ್ಮಸಿ. ದೂರವಾಣಿ 9014476241. ಟಾಟಾ ಮೋಟಾರ್ಸ್ ಶ್ರೀ ಆಟೋದಲ್ಲಿ ಇದೀಗ ಬಂಗಾರದ ಮಳೆ. ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ 1 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಗೆಲ್ಲುವ ಸುವರ್ಣಾವಕಾಶ. ಮೊದಲ 30 ರಿಟೇಲ್ ಗ್ರಾಹಕರಿಗೆ ಮಾತ್ರ. ಷರತ್ತು ಮತ್ತು ನಿಬಂಧನೆಗಳು ಅನ್ವಯ. ಇನ್ನೇಕೆ ತಡ? ನಿಮ್ಮ ನೆಚ್ಚಿನ ಟಾಟಾ ಕಾರ್ನಿಂದ ಚಿನ್ನ ನಿಮ್ಮದಾಗಿಸಿಕೊಳ್ಳಿ. ಇದೆಲ್ಲ ನಿಮ್ಮ ಟಾಟಾ ಮೋಟರ್ಸ್ ಶ್ರೀ ಆಟೋದಲ್ಲಿ ಮಾತ್ರ. ಟಾಟಾ ಮೋಟರ್ಸ್ ಶ್ರೀ ಆಟೋ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8147-44399. ಮತ್ತೊಂದು ಸಂಖ್ಯೆ 9606014893. ರಕ್ಷಾಬಂಧನದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಬ್ರಹ್ಮಕುಮಾರೀಸ್ ವಿಶ್ವವಿದ್ಯಾಲಯದ ಸಹೋದರಿಯರು ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಅವರ ಸಿಬ್ಬಂದಿಗೆ ರಾಖಿ ಕಟ್ಟಿ ಭಗವಂತನ ಕೃಪೆ ಪಾತ್ರರಾಗಬೇಕೆಂದು ಆಶಿಸಿದರು. ರಕ್ಷಾಬಂಧನದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದ ಬ್ರಹ್ಮಕುಮಾರೀಸ್ ವಿಶ್ವವಿದ್ಯಾಲಯದ ಸಹೋದರಿಯರು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ NM ನಾಗರಾಜ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ DL ನಾಗೇಶ್ ಮತ್ತು ಅವರ ಕಚೇರಿಯ ಸಿಬ್ಬಂದಿಗೆ ರಾಖಿ ಕಟ್ಟಿ ಭಗವಂತನ ಕೃಪೆ ಪಾತ್ರರಾಗಬೇಕೆಂದು ಆಶಿಸಿದರು. ಈ ವೇಳೆ ಮಾತನಾಡಿದ ಬ್ರಹ್ಮಕುಮಾರೀಸ್ ವಿಶ್ವವಿದ್ಯಾಲಯದ ಸಹೋದರಿ BK ನಳಿನಿ ಅವರು, ಸಹೋದರಿ ಸಹೋದರರಿಗೆ ರಕ್ಷಾಬಂಧನವನ್ನು ಕಟ್ಟಿದಾಗ ಉಡುಗೊರೆ ಕೊಡ್ತಾರೆ. ಪರಮಾತ್ಮ ಶ್ರೀ ರಕ್ಷೆಯನ್ನು ನಮ್ಮೆಲ್ಲರ ಮೂಲಕ ಕಟ್ಟುತ್ತಾ ಇರಬೇಕಾದ್ರೆ ದಿನದ 24 ಗಂಟೆಯಲ್ಲಿ ಕನಿಷ್ಠ 5-10 ನಿಮಿಷವಾದರೂ ಪರಮಾತ್ಮನ ನೆನಪಿಗೋಸ್ಕರ ಮೀಸಲಿಡಿ.
ಈ ಮೂಲಕ ಜೀವನದ ಒತ್ತಡದಿಂದ ಹೊರಬರಲು, ಜೀವನದಲ್ಲಿ ಸಫಲತೆಯನ್ನು ಪಡೆಯಲು ಮತ್ತು ಶಾಂತಿ ನೆಮ್ಮದಿ ಸಹ ಬಾಳ್ವೆಯ ಜೀವನ ನಮ್ಮದಾಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ರಕ್ಷಣೆ ಸಿಗಲಿ ಅನ್ನುವ ಉದ್ದೇಶದ ಮೂಲಕ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಮೂಲಕ ರಾಖಿ ಅಥವಾ ರಕ್ಷಾಬಂಧನವನ್ನು ಕಟ್ಟಲಾಗ್ತಾ ಇದೆ. ಎಲ್ಲರೂ ಭಗವಂತನ ರಕ್ಷಣೆಯಲ್ಲಿರಬೇಕು ಮತ್ತು ಎಲ್ಲರಿಗೂ ಭಗವಂತನ ಮೂಲಕ ಎಲ್ಲ ರೀತಿಯ ಸಹಾಯ, ಸಹಾನುಭೂತಿ, ಸಹಯೋಗ, ಸರ್ವಗುಣ, ಸರ್ವಶಕ್ತಿಗಳು ಸಿಗಬೇಕು ಅನ್ನುವಂಥದ್ದೇ ಇದರ ಉದ್ದೇಶ ಆಗಿದೆ. ಪ್ರತಿಯೊಬ್ಬರೂ ಬಯಸ್ತಾರೆ ನಮಗೆ ನಿಜವಾದಂತಹ ಸುಖ, ಶಾಂತಿ, ನೆಮ್ಮದಿ ಬೇಕು ಅನ್ನುವಂಥದ್ದು. ಭಗವಂತ ಈ ನೆಮ್ಮದಿ, ಸುಖ, ಶಾಂತಿಯನ್ನು ಪಡೆಯುವಂತಹ ಮಾರ್ಗವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆ ಮಾರ್ಗವನ್ನು ಎಲ್ಲರೂ ಸಹ ಪಡೆಯುವಂಥದ್ದು. ಪರಮಾತ್ಮನ ಬಂಧನದಲ್ಲಿ ನಾವು ಯಾವಾಗ ಬರ್ತೀವಿ ಆಗ ರಕ್ಷಣೆ ಅನ್ನುವಂಥದ್ದು ಎಲ್ಲ ರೀತಿಯಲ್ಲೂ ನಮಗೆ ಸಿಗುತ್ತೆ. ಇದು ರಕ್ಷಾಬಂಧನ ಅಂತ. ಅಂದರೆ ರಕ್ಷಣೆ ಸಿಗುವಂಥದ್ದು ಪರಮಾತ್ಮನ ಬಂಧನದಲ್ಲಿ ಬಂದಾಗ. ಬಂಧನದಲ್ಲಿ ಬರುವಂಥದ್ದು ಅಂತಂದರೆ ಅರ್ಥ ಪರಮಾತ್ಮನ ನಿಜವಾದ ಯಥಾರ್ಥ ಪರಿಚಯವನ್ನು ತಿಳ್ಕೊಂಡು ಅವರ ಮಕ್ಕಳು ನಾವೆಲ್ಲರೂ ಸಹ ಆಗಿದ್ದೀವಿ. ನಾವೆಲ್ಲರೂ ವಸುದೈವ ಕುಟುಂಬ. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗರೇಖನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ 75ನೇ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗರೇಖನಹಳ್ಳಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ 75 ಕಾರ್ಯಕ್ರಮ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯರಾಮರೆಡ್ಡಿ, ದೇಶದಾದ್ಯಂತ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಇದು ನಮಗೆ ಹೆಮ್ಮೆ ಎನಿಸುತ್ತದೆ. ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷರು ನಮ್ಮ ದೇಶದಲ್ಲಿ 200 ವರ್ಷಗಳ ಕಾಲ ದೇಶವನ್ನಾಳಿದ್ರು. ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತವನ್ನು ತಪ್ಪಿಸಲು ಅನೇಕ ಮಹನೀಯರ ಹೋರಾಟದ ಫಲದಿಂದ ನಮಗೆ ಸ್ವಾತಂತ್ರ್ಯ ದೊರೆತಿದೆ ಎಂದರು. ಸ್ವಾತಂತ್ರ್ಯ ಮಹೋತ್ಸವವನ್ನು ದೇಶದಾದ್ಯಂತ ವಿಜೃಂಭಣೆಯನ್ನ ಆಚರಿಸ್ತಾ ಇದ್ದೀವಿ. ಒಂದು ಒಂದು ನಮಗೆ ಇದೊಂದು ಗರ್ವ ಕಾರಣ. ಇಂಥ ಒಂದು ಸನ್ನಿವೇಶದಲ್ಲಿ ನಾವು ಅಧಿಕಾರಿಗಳಾಗಿದ್ದೀವಿ, ಶಿಕ್ಷಕರಾಗಿದ್ದೀವಿ, ಮಕ್ಕಳಾಗಿದ್ದೀವಿ ಅನ್ನೋದು ಒಂದು ಸವಿನೆನಪು. 75 ವರ್ಷಗಳು ಮೊದಲು ನಮ್ಮ ದೇಶ ಹಾಗೆ ಇತ್ತು ಅನ್ನೋದು ಬಹುಶಃ ನಿಮಗೆ ಕಲ್ಪನೆ ಇಲ್ಲ. ನಮ್ಮ ಶಿಕ್ಷಕರು ಪಾಠ ಮಾಡಿದಾಗ ನಿಮಗೆ ಗೊತ್ತಿರುತ್ತೆ. 200 ವರ್ಷಗಳ ಕಾಲ ನಮ್ಮ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ಮತ್ತೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿಕೊಂಡು ನಡೆಸಿದಂತಹ ಒಂದು ಸಂದರ್ಭದಲ್ಲಿ ಅದನ್ನು ಕಿತ್ಕೋಬೇಕು ಅಂದ್ರೆ ಮತ್ತೊಮ್ಮೆ ನಾವು ನಮ್ಮ ದೇಶವನ್ನ ಸ್ವತಂತ್ರಗೊಳಿಸ್ಬೇಕು. ಎಷ್ಟು ಜನ ಕಷ್ಟಪಟ್ಟಿದ್ದಾರೆ ಅಂದ್ರೆ ಬಹುಶಃ ಅದನ್ನ ನಾನು ಒಂದು 2 ನಿಮಿಷ 1 ನಿಮಿಷದಲ್ಲಿ ಹೇಳಕ್ಕಾಗಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ಮಾತನಾಡಿ, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಂದ ನಾವು ನೆಮ್ಮದಿಯ ಜೀವನ ನಡೆಸುತ್ತಿದ್ದೇವೆ ಎಂದರು. ಈ ರೀತಿ ಅನೇಕ ದೇಶಗಳು ಇವತ್ತು ಆರ್ಥಿಕವಾಗಿ ಹಿಂದೆ ಬಂದು ಇವತ್ತು ನಮ್ಮ ದೇಶ ಇಡೀ ಪ್ರಪಂಚನ ನಮ್ಮ ದೇಶವನ್ನು ನೋಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ. ಪ್ರಜಾಪ್ರಭುತ್ವ ಇಡೀ ಪ್ರಪಂಚದಲ್ಲಿ ಗಟ್ಟಿಯಾಗಿ ಇರ್ತಕ್ಕಂಥ ದೇಶ ಯಾವುದಾದ್ರೂ ಇದೆ ಅಂದರೆ ನಮ್ಮ ಭಾರತ ದೇಶ. ಆದ್ದರಿಂದ ದೇಶದ ಪ್ರೇಮವನ್ನು ಪ್ರತಿಯೊಬ್ಬರು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು 75 ಕಾರ್ಯಕ್ರಮಗಳ ನಾಯಕತ್ವವನ್ನು ತಮಗೆ ಕೊಟ್ಟಿದ್ದಾರೆ. 75 ಕಾರ್ಯಕ್ರಮದ ನಾಯಕತ್ವ. ಆ ಕಾರ್ಯಕ್ರಮದ ಬಗ್ಗೆ ತಾವೇ ವಿಚಾರಣೆ ಮಾಡಿ, ಅದ್ರ ಬಗ್ಗೆ ಸ್ಟಡಿ ಮಾಡಿ ನೀವು ಒಬ್ರಿಗೆ ಹೇಳಿದಾಗ ಆ ನಾಯಕತ್ವದ ಗುಣಗಳು ತಮ್ಮಲ್ಲಿ ಬರುತ್ತೆ. ಇವತ್ತು ಅನೇಕ ಇವತ್ತು ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಎಲ್ಲ ರೆಡಿಯಾಗಿ ಚೆನ್ನಾಗಿ ಬಂದಿದ್ದೀರಿ. ಆ ಕಾರ್ಯಕ್ರಮದ ಖುಷಿಯನ್ನು ನೀವು ತಿಳ್ಕೊತಾ ಇದ್ದೀರಿ. ಆದರೆ ನಮ್ಮ ಗಂಡು ಮಕ್ಕಳೇನು ದೇಶ ಕಡಿಮೆ ಆಗ್ತಾ ಇದೆ, ಆ ರೀತಿ ಆಗಬಾರ್ದು. ನೀವು ಅಷ್ಟೇ, ಇವತ್ತು ಹೆಣ್ಮಕ್ಳಿಗಿನ್ನ ಕಡಿಮೆ ಇಲ್ಲ. ನೀವು ಒಂದು ಫೋಟೋ ಶೂಟ್ ಹಾಕ್ಕೊಂಡು ಅವ್ರಿಗಿನ್ನ ಕಡಿಮೆ ಇಲ್ಲ ಅಂತ 15ನೇ ತಾರೀಕು ನೀವು ತೋರಿಸ್ಬೇಕಾಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ದಿನ ತಾವೆಲ್ಲ ತೋರಿಸ್ಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಆಶಾ ಕೆ, SDMC ಅಧ್ಯಕ್ಷರಾದ ಪವಿತ್ರ ವೆಂಕಟೇಶ್, PDO ಅಶೋಕ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಣೇಶ್ ಮತ್ತಿತರರು ಹಾಜರಿದ್ದರು. ಡಿ ದೇವರಾಜ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ದಿನಾಚರಣೆ ಅಂಗವಾಗಿ 75ನೇ ಅಮೃತೋತ್ಸವ ದಿನಾಚರಣೆಯನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕಂತ ನಮ್ಮ ಕಾರಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಒಂದು ಅಧಿಕಾರಿ ವರ್ಗದವರ ಎಲ್ಲ ಪಂಚಾಯಿತಿಯ ಹೈಸ್ಕೂಲು ಮತ್ತು ಮಿಡ್ಲಿ ಸ್ಕೂಲು ಪ್ರೈಮರಿ ಸ್ಕೂಲು
ಸ್ವಾತಂತ್ರ್ಯ ಬಂದು 75 ವರ್ಷ ಪೂರೈಸಿದ ಅಂಗವಾಗಿ ಅಮೃತ ಮಹೋತ್ಸವ ಆಚರಿಸುತ್ತಿದ್ದು, ಇದರ ಸಲುವಾಗಿ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಹರ್ಗರ್ ತಿರಂಗ್ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಚಂದ್ರಿಕಾ ರವಿರವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ, ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದು ಅಮೃತ ಮಹೋತ್ಸವ ಆಚರಿಸುತ್ತಿರುವ ಹಿನ್ನೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಶಾಲಾ ಶಿಕ್ಷಕರನ್ನು, ಆಶಾ ಕಾರ್ಯಕರ್ತೆಯರನ್ನು, ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಹಾಗೂ ಅಧಿಕಾರಿಗಳನ್ನು ಸಭೆಗೆ ಆಹ್ವಾನಿಸಿ ಆಗಸ್ಟ್ 13 ಬೆಳಗ್ಗೆ 7 ಗಂಟೆಗೆ ರಾಷ್ಟ್ರಧ್ವಜವನ್ನು ಪ್ರತಿಯೊಬ್ಬರ ಮನೆ ಮೇಲೆ ಹಾರಿಸಿ ನಂತರ 15 ಸಂಜೆ 5:30 ಗೌರವಯುತವಾಗಿ ಇಳಿಸಬೇಕು ಎಂದು ಸೂಚಿಸಲಾಗಿದ್ದು, ಯಾವುದೇ ಕಾರಣಕ್ಕೂ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಬಾರದು. ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1800 ರಾಷ್ಟ್ರಧ್ವಜವನ್ನು ನೀಡುತ್ತಿರುವುದಾಗಿ ತಿಳಿಸಿದರು. ಕಾರಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಒಂದು ಅಧಿಕಾರಿ ವರ್ಗದವರ, ಎಲ್ಲ ಪಂಚಾಯಿತಿಯ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲು, ಪ್ರೈಮರಿ ಸ್ಕೂಲು, ಎಲ್ಲ ಮುಖ್ಯೋಪಾಧ್ಯಾಯರನ್ನು ಕರೆಸಿ ಮತ್ತು ಎಲ್ಲ ಅಂಗನವಾಡಿ ಟೀಚರ್ಸು ಮತ್ತು ಆಶಾ ಕಾರ್ಯಕರ್ತರು ಮತ್ತು ಎಲ್ಲ ಊರಿನ ವಾಟರ್ಮ್ಯಾನ್ಗಳನ್ನ ಮತ್ತು ಎಲ್ಲ ಸದಸ್ಯರ ಸಮ್ಮುಖದಲ್ಲಿ 75 ಅಮೃತೋತ್ಸವದ ಸ್ವಾತಂತ್ರ್ಯ ದಿನಾಚರಣೆ ಯಾವ ರೀತಿ ಆಚರಣೆ ಮಾಡಬೇಕಂತ ಮುಂಜಾಗ್ರತೆ ಕ್ರಮವಾಗಿ ಎಲ್ಲ ಸಭೆ ಕರೆದು ಅವರಿಗೆ ಸೂಚನೆಯನ್ನು ಕೊಟ್ಟಿರ್ತಾರೆ. ಯಾವ ರೀತಿ ಅಂತಂದರೆ ಶನಿವಾರ ಬೆಳಗ್ಗೆ 7 ಗಂಟೆಗೆ ಪ್ರತಿಯೊಂದು ಮನೆ ಮೇಲೂ ಆ ಹರಹರ ತಿರಂಗ ಅನ್ನೋ ಈ ಒಂದು ಕಾರ್ಯಕ್ರಮವನ್ನು ಪ್ರತಿಯೊಂದು ನಮ್ಮ ಪ್ರತಿಯೊಂದು ಮನೆಯಲ್ಲೂ ಬಾವುಟ ಹಾರಿಸ್ಬೇಕು. ಅದೇ ರೀತಿ ಶನಿವಾರ ಬೆಳಗ್ಗೆ 7 ಗಂಟೆಗೆ ಆಚರಣೆ ಇದು ಬಾವುಟ ಹಾರಿಸಿ ಮತ್ತು ಸೋಮವಾರ ಸಂಜೆ 5:30 ಆ ಬಾವುಟವನ್ನು ನಾವು ಗೌರವಾರ್ಥವಾಗಿ ಕಣ್ಗಿಳಿಸ್ಬೇಕಂತ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಸದಸ್ಯರನ್ನು ನಾವು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೃಷ್ಣವೇಣಿ, ಸರಳ ಶಶಿಕುಮಾರ್, ಕೇಶವಮೂರ್ತಿ, ಆಂಜನಪ್ಪ, ರಮೇಶ್, ಕೆಂಪಣ್ಣ, ಪದ್ಮಮ್ಮ ಮತ್ತಿತರರು ಹಾಜರಿದ್ದರು. ಹರ್ಷ ಪಿ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆ ನೀಡಿರುವ ಹರ್ಗರ್ ತಿರಂಗ ಆಂದೋಲನಕ್ಕೆ ಸಾರ್ವಜನಿಕ ವಲಯದಲ್ಲಿ ಉತ್ತಮ ಸ್ಪಂದನೆ. ನಾನು ಆತನ ಬಗ್ಗೆ ಬಾಯಿ ಬಿಟ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ, ಸುಮ್ಕೆ ಬಾಯಿ ಮುಚ್ಕೊಂಡಿರ ಕೇಳಿ. ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ. 6 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ದಾಳಿಂಬೆ ಬೆಳೆಗೆ ರೋಗ, ದಾಳಿಂಬೆಯನ್ನು ತಿಪ್ಪೆಗೆ ಎಸೆದ ಯುವ ರೈತ. ವಿದ್ರಾಶ್ವತ್ಥದಲ್ಲಿ ಶಾಸಕ ಶಿವಶಂಕರ್ ರೆಡ್ಡಿ ನೇತೃತ್ವದಲ್ಲಿ ನಡೆದ ಕಾಂಗ್ರೆಸ್ ಪಾದಯಾತ್ರೆ ವೇಳೆ ಮಾಧ್ಯಮದವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರ ಹಲ್ಲೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.